नमस्कार नहीं नोड़ता सुद्दी समय न्यूज चैनल इदु लोकल एक्सप्रेस नानु महारुद्रा कुळगी दिन मुख्यांश नगर जिला पोलिस वरिष्ठाधिकारी कचेरी सभांगण करेद सुद्दिगोष्ठी अपराध प्रकरण तड़गटलु जिले पोलिस इलाके अविरत प्रयत्न नडेसता इदे पोलिस मिंचिन कार्याचरण के श्लाघिसिद एसपी चन्नबसवण्ण एसएल मळे निंतरू मळे हनि तुंतरू निल्ललिल्ल एन्नुवंते एकता उत्सव जनर हृदयदल्लि मार्दनिसुत्तिदे प्रति वर्ष एकता उत्सव नडेसलागुवुदु मुंदिन बारी अवर जनते उत्सव माडबेकु प्रवीण कोबिहाळ नेहरू युव केंद्रद वतियिंद पशु वैद्यकीय क्रीडांगणदल्लि जिल्ला मट्टद क्रीडाकूट आयोजने ಜಿಲ್ಲೆಯ ಎಲ್ಲ ತಾಲೂಕುಗಳ ಕ್ರೀಡಾಪಟುಗಳು ಭಾಗಿ ಕ್ರೀಡೆಗಳು ಯುವಕರನ್ನ ಸದೃಢರನ್ನಾಗಿ ಮಾಡುತ್ತವೆ ಪ್ರೊಫೆಸರ್ ಕೆಸಿ ವೀರಣ್ಣ ಯುಗಮಾನೋತ್ಸವ ಪ್ರಯುಕ್ತ ಬಸವಮುಕ್ತಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಮೆರವಣಿಗೆ ವೇದಿಕೆ ಸೇರಿದಂತೆ ವಿವಿಧ ಸಮಿತಿಗಳ ರಚನೆ ಮಾರ್ಚ್ 5 ರಂದು ರಾಜ್ಯದಾದ್ಯಂತ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅದ್ದೂರಿ ಆಚರಣೆ ಸೂರ್ಯಕಾಂತ್ ನಾಗಮರಪಳ್ಳಿ ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಇಂಟರ್ನ್ಶಿಪ್ ಮಾಸಿಕ ಭತ್ತೆ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಫಲಕಗಳೊಂದಿಗೆ ಮುಷ್ಕರ ನೂರಾರು ವಿದ್ಯಾರ್ಥಿಗಳು ಕರ್ತವ್ಯ ತೊರೆದು ಜಯಘೋಷಗಳೊಂದಿಗೆ ಪ್ರತಿಭಟನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜನ್ಮದಿನದ ಪ್ರಯುಕ್ತ ಪಾಪನಾಶ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಪಕ್ಷದ ಕಾರ್ಯಕರ್ತರು ಯಡಿಯೂರಪ್ಪ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ ಬೂಡ ಅಧ್ಯಕ್ಷ ಬಾಬುವಾಲಿ ಔರಾದ್ ಪಟ್ಟಣದಲ್ಲಿ ನಡೆದ ವಿರಾಟ್ ಜಂಗಮರ ಸಮಾವೇಶದಲ್ಲಿ ಪ್ರಮುಖ ನಿರ್ಣಯಗಳ ಮಂಡನೆ ಕರತಾಡನ ಮೂಲಕ ಸಾವಿರಾರು ಸಮಾಜ ಬಾಂಧವರಿಂದ ಒಪ್ಪಿಗೆ ಮುಖಂಡರಾದ ಡಾಕ್ಟರ್ ಬಸವರಾಜ ಸ್ವಾಮಿ ಅವರಿಂದ ನಿರ್ಣಯಗಳ ವಾಚನ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಬೀದರ್ ಜಿಲ್ಲೆಯ ಪೊಲೀಸ್ ಇಲಾಖೆ ಅವಿರತ ಪ್ರಯತ್ನ ನಡೆಸಿದೆ ಈಗಾಗಲೇ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಹಲವು ಪ್ರಕರಣಗಳನ್ನು ಭೇದಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಎಸ್ಎಲ್ ಅವರು ಹೇಳಿದರು ಅವರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ 2-3 ತಿಂಗಳಿನಿಂದ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ವರದಿಯಾಗುತ್ತಿದ್ದವು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಬೀದರ್ ಪೊಲೀಸ್ ಅಧೀಕ್ಷಕ ಚನ್ನಬಸವಣ್ಣ ಎಸ್ಎಲ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣ ಅವರ ಮಾರ್ಗದರ್ಶನದಲ್ಲಿ ಬೀದರ್ ನಗರ ರೌಡಿ ನಿಗ್ರಹ ದಳದ ಅಧಿಕಾರಿ ಗಾಂಧಿಗಂಜ್ ಪೊಲೀಸ್ ಠಾಣೆಯ ನಿರೀಕ್ಷಕ ಹನುಮರೆಡ್ಡಪ್ಪ ಹಾಗೂ ಸಿಬ್ಬಂದಿಗಳಾದ ನವೀನ್ ಅನಿಲ್ ಎಂಡಿ ಆರಿಫ್ ಇರ್ಫಾನ್ ಗಂಗಾಧರ್ ಪ್ರವೀಣ್ ಪ್ರಶಾಂತ್ ಹರ್ಷವರ್ಧನ್ ಅವರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು ಈ ತಂಡವು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದೆ ಎಂದು ಎಸ್ಪಿ ಅವರು ಹೇಳಿದರು ಈ ತಂಡವು ಕಾರ್ಯಾಚರಣೆ ನಡೆಸಿ 2 ಬೈಕ್ ಕಳ್ಳತನ ಹಾಗೂ 7 ಸರಗಳ್ಳತನ ಸೇರಿ ಒಟ್ಟು 9 ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸಿದೆ ಆರೋಪಿಗಳಿಂದ ಸುಮಾರು 11,70,000 ಮೌಲ್ಯದ ಚಿನ್ನಾಭರಣ ಬೈಕ್ ಮತ್ತು ಕೃತ್ಯಕ್ಕೆ ಬಳಸಲಾದ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ಕೂಡ ನೀಡಿದರು ಜೊತೆಗೆ ಕಳೆದ 24 ದಿನಗಳಲ್ಲಿ ಜೂಜು 24 ಮಟ್ಕ 38 ವೈಶ್ಯವಾಟಿಕೆ 4 ಅಬಕಾರಿ 8 ಎನ್ಡಿಪಿಎಸ್ 1 ಹಾಗೂ ಇಸಿ ಕಾಯ್ದೆಯ 2 ಪ್ರಕರಣ ಸೇರಿ ಒಟ್ಟು 77 ಪ್ರಕರಣಗಳನ್ನು ಸಹ ಬೀದರ್ ಪೊಲೀಸ್ ಇಲಾಖೆ ಭೇದಿಸಿ ಒಟ್ಟು 27,65,829 ರೂಪಾಯಿ ಮೌಲ್ಯವು ಜಪ್ತಿ ಮಾಡಲಾಗಿದೆ ಎಂದು ಹೇಳಿದರು ಬೀದರ್ ಜಿಲ್ಲಾ ಪೊಲೀಸ್ ದಿನದ 24 ಗಂಟೆಯೂ ಜಿಲ್ಲೆಯ ಜನರ ಸೇವೆಗೆ ಬದ್ಧವಾಗಿದ್ದು ಇದರ ಮಧ್ಯೆಯೂ ಅಪರಾಧ ನಡೆಯದಂತೆ ಜನರು ಜಾಗೃತಿ ವಹಿಸಬೇಕು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಜನನಿಬಿಡ ಹಾಗೂ ಜನ ವಿರಳವಾಗಿ ತಿರುಗಾಡುವಂತಹ ಪ್ರದೇಶಗಳಲ್ಲಿ ಬಂಗಾರದ ಆಭರಣಗಳನ್ನು ಕಾಣುವ ಹಾಗೆ ಹಾಕಿಕೊಂಡು ಸಂಚರಿಸಬಾರದು ಸಾರ್ವಜನಿಕರು ಸ್ಥಳ ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೂಡ ತಿಳಿಸಬೇಕು ಹೀಗೆ ತಿಳಿಸಿದಲ್ಲಿ ಆ ಪ್ರದೇಶದಲ್ಲಿ ಪೊಲೀಸರ ಬಿಟ್ ಸಂಖ್ಯೆಯನ್ನು ಹೆಚ್ಚಿಸಿ ಅಪರಾಧಕ್ಕೆ ಕಡಿವಾಣ ಹಾಕಬಹುದು ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಗಳು ಓಡಾಡುವುದು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ ಈ ಎಲ್ಲ ಮುಂಜಾಗ್ರತೆಯನ್ನು ವಹಿಸಲು ಮೇಲು ಅಪರಾಧ ನಡೆದಲ್ಲಿ ತಕ್ಷಣ ಹತ್ತಿರ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಸಹಾಯವಾಣಿಗೆ 112ಗೆ ಕರೆ ಮಾಡಿ ಎಂದು ಅವರು ಸಲಹೆ ನೀಡಿ ಮುಂದೆಯೂ ಜಿಲ್ಲೆಯ ಶಾಂತಿಗೆ ಪೊಲೀಸ್ ಇಲಾಖೆ ಸದಾ ಕಾರ್ಯಪ್ರವೃತ್ತವಾಗಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಹನುಮ ರೆಡ್ಡಪ್ಪ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ನವೀನ್ ಅನಿಲ್ ಎಂಡಿ ಆರಿಫ್ ಇರ್ಫಾನ್ ಗಂಗಾಧರ್ ಪ್ರವೀಣ್ ಪ್ರಶಾಂತ್ ಹರ್ಷವರ್ಧನ್ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇತ್ತೀಚೆಗೆ ಸರಗಳ್ಳತನದ ಪ್ರಕರಣಗಳು ವರದಿಯಾಗ್ತಾ ಇದ್ದು ಅದನ್ನು ಭೇದಿಸಲಿಕ್ಕೆ ಅಂತ ಹೇಳಿ ಮತ್ತು ಇನ್ನಿತರ ಪ್ರಮುಖವಾದಂತಹ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಬೀದರ್ ನಗರದಲ್ಲಿ ರೌಡಿ ಪ್ರತಿಬಂಧಕ ದಳವನ್ನು ಅಂದರೆ ಆಂಟಿ ರೌಡಿ ಸ್ಕ್ವಾಡ್ನ ಫಾರ್ಮೇಷನ್ ಮಾಡಲಾಗಿತ್ತು ಅದರ ಒಂದು ಪ್ರಮುಖವಾದಂತಹ ಕೆಲಸವಾಗಿ ತಮಗೆಲ್ಲ ಗೊತ್ತಿದೆ ಕಳೆದ ಏನಂದ್ರೆ 2-3 ತಿಂಗಳಿಂದ ಸರಗಳತನದ ಪ್ರಕರಣಗಳು ವರದಿಯಾಗಿತ್ತು ಅದರಲ್ಲಿ 7 ಪ್ರಮುಖ ಸರಗಳತನದ ಪ್ರಕರಣಗಳನ್ನು ರೌಡಿ ಪ್ರತಿಬಂಧಕ ದಳದ ಇನ್ಸ್ಪೆಕ್ಟರ್ ಆದ ಹನುಮರೆಡ್ಡಿ ಅವರು ಮತ್ತು ಅವರ ತಂಡ
ಇದನ್ನ ಬೇಯಿಸುವಲ್ಲಿ ಯಶಸ್ವಿಯಾಗಿದೆ. ಅವರಿಗೆ ಬಂದಂತಹ ಖಚಿತ ಮಾಹಿತಿ ಮೇರೆಗೆ ಬಾತ್ಮಿದಾರರು ನೀಡಿರುವಂತಹ ಮಾಹಿತಿ ಮೇರೆಗೆ ಈ ಒಂದು ಸರಗಳತನ ಮಾಡುವಂತಹ ಏನು ಆರೋಪಿಗಳಿದ್ದರು ಸರಗಳತನ ಮಾಡಿದ ನಂತರ ಅವರು ಈ ಕದ್ದಂತ ಬೈಕ್ಗಳನ್ನು ಬಳಸಿ ಮಾಡುತ್ತಾ ಇದ್ದರು. ಅವುಗಳನ್ನು ಆ ಬೈಕ್ಗಳನ್ನು ಚಿದ್ರಿ ರೋಡ್ನಲ್ಲಿ ಇರುವಂತಹ ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಹೋಗಿ ಮುಚ್ಚಿಡ್ತಾ ಇದ್ದರು. ಮತ್ತೆ ಬೇರೆ ಏನಂದ್ರೆ ದ್ವಿಚಕ್ರ ವಾಹನದಲ್ಲಿ ಅಲ್ಲಿಂದ ಹೊರಟು ಸಾಮಾನ್ಯರ ರೀತಿಯಲ್ಲಿ ಮತ್ತೆ ಸಿಟಿಯಲ್ಲಿ ಓಡಾಡಿಕೊಂಡಿರ್ತಿದ್ರು. ಸೋ ಇದನ್ನ ಏನಂದ್ರೆ ಬೇಯಿಸಿ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗಿ ಇವರು ಅಲ್ಲಿ ಕಂಡುಬಂದಾಗ ಅಲ್ಲೇ ಏನಂದ್ರೆ ಇವರು ಟ್ರ್ಯಾಪ್ ಲೇನ ಲೇ ಮಾಡಿ ಅವರು ಬಂದಾಗ ಏನಂದ್ರೆ ಅವರನ್ನ ರೆಡ್ ಹ್ಯಾಂಡ್ ಆಗಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಅವರನ್ನ ಹಿಡಿದಿದ್ದಾರೆ. ಸೋ ಈ ಒಟ್ಟು ಈ ಪ್ರಕರಣದಲ್ಲಿ ಎರಡು ಬೈಕ್ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ. ಅಂತೆ ಕಳೆದ 24 ದಿನಗಳಲ್ಲಿ ಒಟ್ಟು 77 ಕೇಸುಗಳನ್ನು ನಾವು ಮಾಡಿದೀವಿ. ಅದರಲ್ಲಿ 24 ದಿನ ಫೆಬ್ರವರಿ 1 ರಿಂದ ಅದರಲ್ಲಿ 24 ಗ್ಯಾಂಬ್ಲಿಂಗ್ ಕೇಸುಗಳಿದೆ, 38 ಮಟ್ಕಾ ಕೇಸುಗಳಿದೆ, ಇಮ್ಮೋರಲ್ ಟ್ರಾಫಿಕಿಂಗ್ನ 4 ಪ್ರಕರಣಗಳು, NDPSನ 1 ಪ್ರಕರಣ ಅಂದರೆ ಗಾಂಜಾ ಪ್ರಕರಣ, ಎಕ್ಸೈಸ್ನ 8 ಪ್ರಕರಣಗಳು ಮತ್ತು ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ ಅಡಿಯಲ್ಲಿ 2 ಪ್ರಕರಣಗಳು. ಈ ರೀತಿ ಒಟ್ಟು ಏನಂದರೆ 27,65,829 ರೂಪಾಯಿ ಅಷ್ಟು ಏನಂದರೆ ವ್ಯಾಲ್ಯೂದು 27,65,000 ಅಂದಾಜು ವ್ಯಾಲ್ಯೂ ಅಷ್ಟು ಏನಂದರೆ ಸೀಸ್ ಮಾಡಲಾಗಿದೆ. ಮತ್ತು 213 ಜನ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಯಾರು ಇಲ್ಲ, ಯಾಕಂದರೆ ತಮಗೆಲ್ಲ ಗೊತ್ತಿದೆ ಇಲ್ಲ ಎಲ್ಲರೂ ಊಟ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೂ ಕೂಡ ನಾವು ಏನಂದರೆ ಅಲ್ಲಿಯೂ ಏನಂದರೆ ಒಂದು ಡಕಾಯಿತಿಗೆ ಅವರು ಪ್ರಿಪೇರ್ ಆಗ್ತಾಯಿದ್ರು ಅಂಥೇಳಿ ಕಳೆದ ವಾರದಲ್ಲಿ ಒಂದು 5 ಜನನ ನಾವು ಬಂಧಿಸಿದ್ದೀವಿ. ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಅದರಲ್ಲಿರೋ ಒಬ್ಬ ಆರೋಪಿ ಏನಂದರೆ ತೆಲಂಗಾಣದಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಅದನ್ನು ಏನಂದರೆ ಆ ಸದರಿ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಮತ್ತು ಆ ಜಿಲ್ಲೆಗೆ ನಾವು ಈ ವಿಷಯನ ಏನಂದರೆ ವಿನಿಮಯ ಮಾಡಿಕೊಂಡಿದ್ದೀವಿ. ಸೊ ಬೀದರ್ ಜಿಲ್ಲೆ ತಮಗೆ ನಾನು ಕಳೆದ ಬಾರಿ ಹೇಳಿದ ಹಾಗೆ ಈ ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಬರುತ್ತದೆ. ಸೊ ಇಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯದೊಂದಿಗೆ ನಾವು ಏನಂದರೆ ಎಲ್ಲ ರೀತಿಯಾದಂತಹ ಅಪರಾಧಿಗಳ ಬಗ್ಗೆ ಇರ್ಬೋದು ಅಥವಾ ಅಪರಾಧದ ಬಗ್ಗೆ ಇರ್ಬೋದು ಮಾಹಿತಿಯನ್ನು ನಾವೇನಂದರೆ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಹಂತದಲ್ಲಿ ಅಲ್ಲಿ ಆದಂತಹ ಪ್ರಕರಣದ ಕುರಿತು ಕೂಡ ಅವರಿಗೆ ಮಳೆ ನಿಂತರೂ ಮಳೆ ಹನಿಯ ತುಂತುರು ನಿಲ್ಲಲಿಲ್ಲ ಎನ್ನುವಂತೆ ಔರಾದ್ ಪಟ್ಟಣದಲ್ಲಿ ಏಕ್ತಾ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಬೃಹತ್ ಏಕತಾ ಉತ್ಸವದ ಆ ವೈಭವ ಇನ್ನೂ ಕ್ಷೇತ್ರದ ಜನರ ಹೃದಯದಿಂದ ಮಾಸಿಲ್ಲ. ಪ್ರತಿದಿನ ಅದರದೇ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಶ್ರೇಷ್ಠ ಕಲಾವಿದರ ಸಂಗೀತದ ಆಲಾಪ ಹೃದಯದಲ್ಲಿ ಇಂದಿಗೂ ಕೂಡ ಮಾರ್ದನಿಸುತ್ತಿದೆ. ಉತ್ಸವದಲ್ಲಿ ಪಾಲ್ಗೊಂಡು ಸ್ವತಃ ತಾವೇ ಎದುರು ನಿಂತು ಉತ್ಸವದ ಯಶಸ್ವಿಗೆ ಸಹಕರಿಸಿದ ಫೌಂಡೇಶನ್ನ ಪ್ರಮುಖರಾದ ಪ್ರವೀಣ್ ಕೋಬಿಹಾಳ್ ಅವರು ವೇದಿಕೆ ಮೇಲೆ ರವೀಂದ್ರ ಸ್ವಾಮಿಯವರ ಸಮ್ಮುಖದಲ್ಲಿ ಮಾತನಾಡುತ್ತಾ, ಈ ಬಾರಿ ನಾವು ಏಕ್ತಾ ಉತ್ಸವವನ್ನು ಮಾಡಿದ್ದೇವೆ, ಮುಂದಿನ ಬಾರಿ ಅವರ ಜನತೆ ಉತ್ಸವವನ್ನು ಮಾಡಬೇಕು. ವೈಯಕ್ತಿಕ ಉದ್ಯಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಪ್ರತಿ ತಿಂಗಳು ಸಮಾಜ ಪರ ಸೇವೆ ಏನಾದರೂ ಮಾಡಬೇಕೆಂದು ಸಭೆಯನ್ನು ಕರೆದು ವ್ಯವಸ್ಥಿತವಾಗಿ ಸ್ವಚ್ಛ ಭಾರತವನ್ನು ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಇನ್ನಿತರ ಅನೇಕ ಸಮಾಜ ಪರ ಕೆಲಸಗಳನ್ನು ವಿವಿಧ ಕ್ರೀಡೆಗಳ ಆಯೋಜನೆ ಹೀಗೆ 10 ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ಎಂದು ಪ್ರವೀಣ್ ಹೇಳಿದರು.
नमस्कार। यहाँ उपस्थित सभी मित्रों का मैं स्वागत करता हूँ, अतिथियों का मैं स्वागत करता हूँ। अगर मेरी आवाज आप तक पहुंच रही तो मैं चाहूंगा एक बार जोरदार तालियां आपकी ओर से हो जाए और भी अच्छा लगेगा। क्या बात है। एक क्वेश्चन है, हिंदी सुनने वाले कितने लोग हैं यहाँ पे, तो हाथ ऊपर कीजिएगा। उसके साथ साथ आवाज भी हो जाए तो भी कोई प्रॉब्लम नहीं है। मेक सम नॉइज़। आवाज फिर भी कम पड़ रही है, ठीक है। मराठी सुनने वाले कितने लोग हैं यहाँ पे। एक्चुअली मैं बेसिकली हुबड़ी से हूँ, बट मैं बीदर आके 25 साल हो चुके हैं। और मैं एक एकता टीम में कैसे आया और क्यों आया, सी ये एकता जो है ना सिर्फ एक के लिए नहीं है, सभी के लिए है। अभी हम लोगों को एक्चुअली मेरे पूरे टीम को बहुत जलन हो रहा है, जलसी हम लोग, क्योंकि अभी नेक्स्ट एकता उत्सव औरत के लोग करेंगे। औरत का यू आप करेंगे ना एकता उत्सव। थैंक यू भाई लो, थैंक यू। तो मैं एक MBA ग्रेजुएट हूँ और मेरा ही बिजनेस है, बट हम लोग हर महीने एवरी वीकेंड हम रवि स्वामी सर से हम लोग मीटिंग करते हैं, नम्रता हो या मनोज हो, शिव हो और दीपक भाई हो और जवाद भाई है। तो हम लोग हर वीक एक कॉन्सेप्ट के तौर से हम लोग काम करते हैं, स्वच्छ भारत होगा या प्लांटेशन हो या किसी का हेल्प हो। तो मैं पूरे औरा जनता को और पूरे यूथ को मैं रिक्वेस्ट करता हूँ, आने वाले दिनों में आप अन्ना के साथ रहिए, सहयोग दीजिए, आशीर्वाद दीजिए और आपका साथ चाहिए। साथ देंगे ना, और नेक्स्ट टाइम इससे भी बढ़िया स्टेज बनाना है, इससे भी बढ़िया क्राउड जमाना है और इससे भी बड़ा आर्टिस्ट लाना है और डांसर्स लाना है। और नेक्स्ट टाइम हम एकता टीम बीदर वाले गेस्ट बन के बैठेंगे और आपको बनाना है एकता उत्सव, बनाएंगे ना। थैंक यू। और मैं नम्रता को बात करना, नम्रता। सभी को नमस्ते, मेरा नाम दीपक पाटिल। ನೆಹರು ಯುವ ಕೇಂದ್ರ ಬೀದರ್ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಬೀದರ್ ಮೈನಾರಿಟಿ ಸ್ಪೋರ್ಟ್ಸ್ ಮತ್ತು ಭಗತ್ ಸಿಂಗ್ ಯುವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪಶು ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಕರ್ನಾಟಕ ಪಶು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಮಾತನಾಡಿ, ಕ್ರೀಡೆಗಳು ಯುವಕರನ್ನ ಸದೃಢರನ್ನಾಗಿ ಮಾಡುತ್ತವೆ. ಇಂದಿನ ಯುವಕರು ಆಧುನಿಕತೆ ಹಾಗೂ ಯಾಂತ್ರಿಕತೆಯ ಪ್ರಭಾವದಿಂದ ದುಶ್ಚಟ ದುರ್ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹೀಗಾಗಿ ಕ್ರೀಡೆಗಳು ಯುವಕರನ್ನ ಸನ್ಮಾರ್ಗದ ಕಡೆಗೆ ಕೊಂಡೊಯ್ದು ಗುರಿ ತಲುಪಲು ಪ್ರೇರೇಪಣೆ ನೀಡುತ್ತವೆ. ಸದೃಢ ದೇಶಕ್ಕೆ ಸದೃಢ ಯುವಕರು ಎಂಬ ವಾಕ್ಯದಂತೆ ಯುವಕರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ ಎಂದು ಹೇಳಿದರು. ಬಿವಿ ಭೂಮರೆಡ್ಡಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ವಿಠಲ್ ರೆಡ್ಡಿಯವರು, ಡಾಕ್ಟರ್ ವಿಠಲ್ ರೆಡ್ಡಿಯವರು ಮಾತನಾಡಿ, ದೇಶಕ್ಕೆ ಯುವಶಕ್ತಿಯ ಬೆನ್ನೆಲುಬು, ವ್ಯಸನಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿರುವಂತಹ ಇಂದಿನ ಸಂದರ್ಭದಲ್ಲಿ ನೆಹರು ಯುವ ಕೇಂದ್ರ ಯುವಕರನ್ನ ಕ್ರೀಡೆ ಕಡೆಗೆ ವಾಲುವಂತೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ರಾಜ್ಯ ಅಭಿವೃದ್ಧಿ ಮೇಲುಸ್ತುವಾರಿ ಹಾಗೂ ಸಮನ್ವಯ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿಯವರು ಮಾತನಾಡಿ, ಜೀವನದಲ್ಲಿ ಸೋಲು ಗೆಲುವು ಸಹಜ, ಸೋಲೆ ಗೆಲುವಿನ ಮೆಟ್ಟಲು ಎನ್ನುವ ರೀತಿಯಲ್ಲಿ ಯುವಕರು ಕ್ರೀಡೆಗಳಲ್ಲಿ ಪಾಲ್ಗೊಂಡು ದೈಹಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು. ಯುವಕರಿಂದ ಸಂಪದ್ಭರಿತವಾದ ಈ ದೇಶದಲ್ಲಿ ಯುವಕರು ಸದೃಢರಾಗಿರಬೇಕೆಂದು ಸಲಹೆ ನೀಡಿದರು. ನೆಹರು ಯುವ ಕೇಂದ್ರದ ಯುವ ಸಮನ್ವಯಾಧಿಕಾರಿಗಳಾದ ಮಯೂರ್ ಕುಮಾರ್ ಗೋರ್ಮೆ ಮಾತನಾಡಿ, ಬೀದರ್ನಲ್ಲಿ ಸಾಕಷ್ಟು ಯುವಕರು ತುಂಬ ಚೆನ್ನಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ, ಅವರಲ್ಲಿ ಅವರದೇ ಆದಂತಹ ಒಂದು ಪ್ರತಿಭೆ ಕೂಡ ಇದೆ, ಆದರೆ ಅವರಿಗೆ ವೇದಿಕೆ ಮಾತ್ರ ಸಿಗುತ್ತಿಲ್ಲ. ಆದ್ದರಿಂದ ಮೊದಲು ನಾವು 5 ತಾಲೂಕುಗಳಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡಿ ನಂತರ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಲ್ಲಿ ಖೇಲೋ ಇಂಡಿಯಾ ಕೂಡ ಒಂದು, ಈ ಮೂಲಕ ಪ್ರತಿ ಗ್ರಾಮಗಳಲ್ಲಿ ಯುವಕರಿಗೆ ಒಂದು ಅವಕಾಶ ಕೂಡ ನೀಡುತ್ತಿದೆ. ಹೀಗಾಗಿ ನೆಹರು ಯುವ ಕೇಂದ್ರದ ವತಿಯಿಂದ ಇಡೀ ದೇಶದ ತುಂಬ ಕ್ರೀಡಾಕೂಟ ಆಯೋಜನೆ ಮಾಡಲಾಗುತ್ತಿದೆ. ಖೋಖೋ, ಕಬಡ್ಡಿ, ಸ್ಕಿಪ್ಪಿಂಗ್, ವಾಲಿಬಾಲ್ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಡಿಸಲಾಗುತ್ತಿದೆ. ಗೆಲುವು ಸಾಧಿಸಿದವರಿಗೆ ಟ್ರೋಫಿ ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ ಎಂದು ಗೋರ್ಮೆ ತಿಳಿಸಿದರು. ಇದೇ ವೇಳೆ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ದಿಲೀಪ್ ಕುಮಾರ್ ಡಿ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾದ ಡಾಕ್ಟರ್ MD ಸೋರಣಗಿ,
ಸೋಮನಾಥ್ ಪೂಜಾರಿ ಶರೀಫ್ ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದ ಪುರುಷ ಹಾಗೂ ಮಹಿಳಾ ಸ್ಪರ್ಧಿಗಳು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಒಂದು ಸದಾವಕಾಶ, ಅವರ ಒಂದು ಜ್ಞಾನ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋ ಜೊತೆಗೆ ಅವರು ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸದೃಢ ಮಾಡಿಕೊಳ್ಳಲು ಇದು ಸದಾವಕಾಶ. ಇದರ ಜೊತೆಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಈ ಒಂದು ಅವಕಾಶದಲ್ಲಿ ಯಾವ ರೀತಿ ನಾವು ಒಬ್ಬ ಟೀಮ್ ಲೀಡರ್ ಆಗಿ ಅಥವಾ ಯಾವ ರೀತಿ ಗುಂಪುಗಳಲ್ಲಿ ಕೆಲಸ ಮಾಡ್ಬೋದು, ಒಬ್ಬ ಪರಸ್ಪರ ಸಹಕಾರವನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಅವರು ಕಲಿಯಲಿಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಗೆಲುವು ಮತ್ತು ಸೋಲನ್ನು ಸದಾ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಸಲ್ಲಿ ತಗೋಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ, ಆದರೆ ಇದು ಅವರಿಗೆ ಸ್ವತಃ ಅನುಭವ ಆಗುತ್ತೆ. ಈ ಅನುಭವದಿಂದ ಅವರು ತಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಬಹಳ ಹಗುರವಾಗಿ ತುಂಬ ಸುಸಲಿತವಾಗಿ ಆ ಸಮಸ್ಯೆಗಳ ಪರಿಹಾರವನ್ನು ಕೊಂಡುಕೊಂಡು ಅವರು ಒಂದು ಒಳ್ಳೆಯ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತೆ. ಇದರ ಜೊತೆಗೆ ಅವರ ಸದೃಢ ಆರೋಗ್ಯವನ್ನು ಬೆಳೆಸ್ಕೊಂಡು ನಮ್ಮ ದೇಶದ ಆರೋಗ್ಯ ಮತ್ತು ನಮ್ಮ ದೇಶದ ಅಭಿವೃದ್ಧಿಗೂ ಸಹ ಇದರಿಂದ ಸಾಕಷ್ಟು ಕೊಡುಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಇಂತಹ ಹೆಚ್ಚು ಹೆಚ್ಚು ಕ್ರೀಡಾಕೂಟಗಳು ಆಯೋಜನೆ ಆದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಯುವಕ ಯುವತಿಯರಿಗೆ ಇದು ಒಂದು ಉತ್ತೇಜನ ಕೊಟ್ಟಂತಾಗುತ್ತೆ ಮತ್ತು ಈ ಥರ ಉತ್ತೇಜನ ಕೊಟ್ಟಾಗ ಅವರು ನಮ್ಮ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ಬೀದರ್ ಜಿಲ್ಲೆಯನ್ನು ಎತ್ತಿ ಇಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಬೀದರ್ ಜಿಲ್ಲಾ ಕ್ರೀಡಾಕೂಟವನ್ನು ನೆಹರು ಯುವ ಕೇಂದ್ರ ಆಯೋಜಿಸಿದೆ. ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸ್ಟೇಡಿಯಂನಲ್ಲಿ ಸೊ ಇವಾಗ ಇಲ್ಲಿ ನೋಡಿದರೆ ವಿದ್ಯಾರ್ಥಿಗಳು ಯುವಶಕ್ತಿನೇ ನಮಗೆ ಇವತ್ತು ಬೆನ್ನೆಲುಬು ಅಂತೇಳಿ ನಾವು ಭಾರತ ದೇಶದಿಂದ ಸಾರಿ ಸಾರಿ ಹೇಳ್ತಾ ಇದ್ದೀವಿ. ಆದರೆ ಇಂದಿನ ಯುವಕರು ಬೇರೆ ಬೇರೆ ಒಂದು ವ್ಯಸನಗಳಿಗೆ ದಾಸರಾಗಿ ನಮ್ಮ ಯುವಶಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ನೆಹರು ಯುವ ಕೇಂದ್ರ ಈ ಬೀದರ್ ಜಿಲ್ಲೆಯಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಯುವಕರನ್ನು ಕರೆದು ಇಲ್ಲಿ ಕ್ರೀಡೆಗಳನ್ನು ನಡೆಸ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಇದನ್ನೇ ಹೇಳಬಯಸ್ತೀನಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳನ್ನು ದೈಹಿಕವಾಗಿ ಫಿಸಿಕಲ್ ಟ್ರೈನಿಂಗ್ ಆಗೋದು ಭಾಳ ಒಳ್ಳೆಯದು. ಇವಾಗ ನಾವು ಮೊನ್ನೆ ತಾನೇ ನೋಡಿದ್ವಿ ನಮ್ಮ ಗ್ಲೋಬಲ್ ಸೈನಿಕ ಅಕಾಡೆಮಿ ಹಾಗೂ ನಮ್ಮ ಗುಲ್ಬರ್ಗಾದ ಸೇಡಮ್ನ ಬಸವರಾಜ್ ಪಾಟೀಲ್ ಅವರು ಅಗ್ನಿವೀರ್ ಅಂತೇಳಿ ಅವರಿಗೆ 3 ತಿಂಗಳ ಉಚಿತವಾಗಿ ಟ್ರೈನಿಂಗ್ ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಬೀದರ್ನಿಂದ 67 ವಿದ್ಯಾರ್ಥಿಗಳು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಿದೆ. ಅವರು ಟ್ರೈನಿಂಗ್ ಕೂಡ ನಡೀತಿದೆ ಬೆಳಗಾವಿನಲ್ಲಿ. ಸೊ ನಮ್ಮ ಓದು ಜೊತೆಗೆ ಕ್ರೀಡೆ ಮತ್ತು ದೈಹಿಕ ಶಕ್ತಿ ಸಹ ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತದೆ. ಅದಕ್ಕೆ ಯುವಕರನ್ನು ನಾನು ಕೇಳ್ಕೋದು ಒಂದೇ, ನಾವು ಯೂಶ್ವಲಿ ಎಲ್ಲ ಕಡೆ ನಾರ ಹೇಳೋದು ನೋಡ್ತೇವೆ, ಸದೃಢ ದೇಶಕ್ಕಾಗಿ ಸದೃಢ ಯುವಕರು ಅಂತೇಳಿ. ಅದಕ್ಕೆ ಸ್ವಲ್ಪ ಈಗ ಯುವಕರು ಬೇರೆ ಬೇರೆ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ನಾವು ಆದಷ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ಚೆನ್ನಾಗಿ ಹೇಳಿದರು. ಅದೇ ರೀತಿ ಈಗ ವಿದ್ಯಾರ್ಥಿಗಳು ಯಾರು ಗೆಲ್ಲುತ್ತಾರೆ ಯಾರು ನಂಬಿಕೊಳ್ಳಲಾಗಿದೆ. ಸೊ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಉತ್ಸುಕರಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ಸೊ ಈಗಾಗಲೇ ಏನಪ್ಪ ಅಂದ್ರೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಕ್ರೀಡಾಕೂಟ ಜರುಗ್ತಾ ಇದೆ. ನನ್ನ ಬೀದರ್ ಜಿಲ್ಲೆಯ ಯುವಕರಲ್ಲಿ ಕ್ರೀಡಾಪಟುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯಾಕಂದರೆ ನಮ್ಮ ನೆಹರು ಕೇಂದ್ರ ಸುಮಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಯುವಕರನ್ನು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಯುವಕರು ಹೆಚ್ಚಿನ ಸಂಖ್ಯೆ ಏನಪ್ಪ ಅಂದ್ರೆ ನಮ್ಮ ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೆ ಏನಪ್ಪ ಅಂದ್ರೆ ಆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ, ಯಾಕಂದರೆ ಇವತ್ತು ಅದ್ರ ಜೊತೆಗೇ ಇವತ್ತು ನಮ್ಮದು ಏನಂದ್ರೆ ಭಾಳ ಪ್ರಮುಖವಾಗಿ ನಮ್ಮ ಯುವಕರು ಭಾಳ ಸದೃಢವಾಗಿರ್ಬೇಕು, ಹೆಲ್ತಿ ಆಗಿರಬೇಕು. ಯಾಕಂದರೆ ನಮ್ಮ ದೇಶ ಯುವಕರಿಂದ ಸಂಪತ್ ಭರಿತವಾದಂಥ ದೇಶ ಇದೆ. ಸೊ ಯುವಕರು ಆರೋಗ್ಯವಾಗಿದ್ದರೆ ಈ ಒಂದು ಸ್ಪೋರ್ಟ್ಸ್ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಅವರ ಆರೋಗ್ಯವನ್ನು ಸದೃಢ ಮಾಡ್ಕೊಳ್ಬೇಕು, ಜೊತೆಗೆ ನಮ್ಮ ದೇಶವನ್ನು ಕೂಡ ಸದೃಢ ಮಾಡುವಲ್ಲಿ ಯುವಕರ ಭಾಳ ಪ್ರಮುಖ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಮ್ಮ ಹತ್ರ ಜಾಸ್ತಿ ಸಂಪತ್ತು ಇದ್ದರೂ ಕೂಡ ಹೆಲ್ತ್ ಸರಿಯಾಗಿಲ್ಲ ಅಂದ್ರೆ ನಾವು ಇದು ಸಮಸ್ಯೆ ಆಗುತ್ತೆ. ಕ್ರಿಶನ್ ಇನ್ಕೆ ಜಾಯಿಂಟ್ ಕೊಲಾಬರೇಷನ್ ಮೇ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ ಟೂರ್ನಮೆಂಟ್ ಆರ್ಗನೈಸ್ ಕಿಯಾ ಜಿಸ್ಕಾ ಮೇನ್ ಮೋಟೋ ಯಹಿ ಹೈ ಕಿ ಜೋ ಬೀದರ್ ಕೆ ಗ್ರಾಸ್ ರೂಟ್ ಲೆವೆಲ್ ಪೇ ಜೋ ಯೂತ್ಸ್ ಹೈ ಜೋ ಕಿ ಸ್ಪೋರ್ಟ್ಸ್ ಮೇ ಕಾಫಿ ಅಚ್ಚಾ ಖೇಲ್ತೆ ಹೈ ಲೇಕಿನ್ ಉನ್ಹೇ ಏಕ್ ಅಪಾರ್ಚುನಿಟಿ ನಹೀ ಮಿಲ್ತಾ ಹೈ ಇಸಿ ಕೆ ಲಿಯೇ ಹಮ್ನೆ ಪಹಲೆ ತಾಲೂಕಾ ಲೆವೆಲ್ ಮೇ ಸ್ಪೋರ್ಟ್ಸ್ ಕಿಯೇ 5 ತಾಲೂಕಾ ಲೆವೆಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ಕಿಯೇ ಔರ್ ಉನ್ಕೆ ಜೋ ವಿನಿಂಗ್ ಟೀಮ್ ಹೈ ಔರ್ ಸಾಥ್ ಹಿ ಸಾಥ್ ಜೋ ಕಾಲೇಜಸ್ ಕೆ ವಿನಿಂಗ್ ಟೀಮ್ಸ್ ಹೈ ಉನ್ಕೋ ಭಿ ಹಮ್ನೆ ಯಹಾಂ ಪೇ ಇನ್ವೈಟ್ ಕಿಯಾ ಹೈ ಔರ್ ಉನ್ಕೋ ಎನ್ಕರೇಜ್ ಕರ್ನೆ ಕಾ ಹಮಾರಾ
सबसे पहले प्रयास रहेगा, जिससे हम देखते हैं कि जो गवर्नमेंट ऑफ इंडिया की तरफ से अलग अलग स्कीम्स है जिसके अंदर खेलो इंडिया काफ़ी प्रचलित है और जो भी गांव में हर युवाओं को एक अपॉर्चुनिटी दे रहा है, तो उसी तरीके से हम डिपार्टमेंट की तरफ से जो भी हमारा मिनिस्टर ऑफ यूथ अफेयर्स है स्पोर्ट्स उनके तरफ से अलग अलग टूर्नामेंट्स ऑर्गेनाइज कर रहे हैं जो पूरे भारत में जो नेहरू युवा केंद्र के 623 डिस्ट्रिक्ट्स है वहाँ पर इस तरीके के अलग अलग टूर्नामेंट चल रहे हैं। तो हम सभी युवा को और युवती को यही कहना चाहेंगे कि ज़्यादा से ज़्यादा भाग लीजिए जिससे कि उनकी प्रतिभागिता बढ़ेगी और इंडिया का नाम जो कि हमारे ओलंपिक रहे ओलंपिक कॉम्पिटिशन होते हैं उसमें एक नंबर पर रहेगा। जय हिंद जय कर्नाटक। टोटल हम अलग अलग जैसे 6 इवेंट खिला रहे हैं जिसमें वॉलीबॉल खो खो कबड्डी ये ग्रुप इवेंट है और सिंगल इवेंट के अंदर स्किपिंग रहेगा शॉर्ट पुट रहेगा और 100 मीटर रहेगा। तो उसके मैक्सिमम हर मार्च 5 ರಾಜ್ಯದಾದ್ಯಂತ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಆಚರಣೆ ಸರ್ಕಾರದಿಂದಲೇ ನಡೆಯುತ್ತಿದ್ದು ಬೀದರ್ ನಗರದಲ್ಲಿಯೂ ಸಮಿತಿಯಿಂದ ಬೈಕ್ ರ್ಯಾಲಿ ವಿಶೇಷ ಮೆರವಣಿಗೆ ವೇದಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೀವನ ಬದುಕು ಶಿವಲಿಂಗ ಪಾದಪೂಜೆಯೊಂದಿಗೆ ಆಧ್ಯಾತ್ಮಿಕವಾಗಿ ಸಾಮರಸ್ಯ ಬದುಕು ಸಾಗಿಸಲು ಸಂದೇಶ ನೀಡಿರುವ ರೇಣುಕಾಚಾರ್ಯರ ಜಯಂತಿ ಮೂಲಕ ಸಮಾಜ ಕಟ್ಟುವ ಕಾರ್ಯವಾಗಲಿದೆ ಎಂದು ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಯುವ ನಾಯಕ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ನಗರದ ಬಸವ ಮುಕ್ತಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅಖಿಲ ಕರ್ನಾಟಕ ರಾಜ್ಯ ಜಂಗಮ ಸಂಸ್ಥೆಯ ಅಧ್ಯಕ್ಷ ಮತ್ತು ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪತ್ರಕರ್ತ ಸಿದ್ದರಾಮಯ್ಯ ಸ್ವಾಮಿಯವರು ಮಾತನಾಡಿ, 5 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ರಂಗಮಂದಿರವರೆಗೆ ಮೆರವಣಿಗೆ ಕೂಡ ನಡೆಯಲಿದೆ. ಸಮಾಜದ ಬೇಡಿಕೆಗೆ ಪರಿಗಣಿಸಿದ ಸರ್ಕಾರ ಪ್ರಸ್ತುತ ವರ್ಷದಿಂದಲೇ ಸರ್ಕಾರ ಜಯಂತಿ ಆಚರಣೆ ಮಾಡುತ್ತಿರುವುದು ಸ್ವಾಗತಾರ್ಹ ಕಾರ್ಯವಾಗಿದೆ ಎಂದು ಹೇಳಿ ಸಮಿತಿಯ ಶಿವಯ್ಯ ಸ್ವಾಮಿಯವರು ಮಾತನಾಡಿ, ಜಯಂತಿ ವಿಜೃಂಭಣೆಯಿಂದ ನಡೆಯಲಿದ್ದು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಸೋಮಶೇಖರ್ ಪಾಟೀಲ್, ಬಸವರಾಜ್ ಜಾಬಶೆಟ್ಟಿ, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಅನೇಕ ಗಣ್ಯರನ್ನು ಉಪ ಸಮಿತಿಗಳಿಗೆ ನೇಮಕ ಮಾಡಲಾಗಿದೆ ಎಂದು ಸಂಪೂರ್ಣ ಪಟ್ಟಿಯನ್ನು ಓದಿದರು. ಡಾಕ್ಟರ್ ರಾಜಶೇಖರ್ ಸ್ವಾಮಿಯವರು ಮಾತನಾಡಿ, ಇಡೀ ಮಾನವ ಕುಲಕೋಟಿಯಲ್ಲಿ ಯಾರೊಬ್ಬರನ್ನೂ ವಿರೋಧ ಮಾಡದೆ ಸರ್ವರನ್ನ ಪ್ರೀತಿ ವಿಶ್ವಾಸದಿಂದ ಒಡಗೂಡಿ ಬಾಳುವುದನ್ನು ಕಲಿಸುವುದೇ ವೀರಶೈವ ಧರ್ಮವಾಗಿದೆ ಎಂದು ಹೇಳಿದರು. ಸಮಿತಿಯ ಗೌರವ ಉಪಾಧ್ಯಕ್ಷರಾದ ವೈಜಿನಾಥ್ ಕಂಠಾಣೆಯವರು ಉತ್ಸವದ ಬಗ್ಗೆ ತಿಳಿಸಿದರು. ಲಾಡಗೇರಿ ಹಿರೇಮಠ ಸಂಸ್ಥಾನದ ಷಟಸ್ಥಲ ಬ್ರಹ್ಮಿ ಗಂಗಾಧರ್ ಶಿವಾಚಾರ್ಯರು, ಬಸವರಾಜ ಸ್ವಾಮಿ ಹೆಡ್ಗಾಪುರ್, ಮಹಾಲಿಂಗ್ ಸ್ವಾಮಿ ಚಟ್ನಳ್ಳಿ, ರೇವಣಸಿದ್ದಯ್ಯ ಸ್ವಾಮಿ, ಓಂಪ್ರಕಾಶ್ ರೊಟ್ಟೆ ಸೇರಿದಂತೆ ಇತರೆ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ಶಿವಶರಣಪ್ಪ ವಾಲಿ, ಬಸವರಾಜ್ ಜಾಬಶೆಟ್ಟಿ, ಬಿ ಜಿ ಶೆಟ್ಕರ್, ರಾಮಕೃಷ್ಣನ್ ಸಾಳೆ, ಕುಶಲ್ರಾವ್ ಪಾಟೀಲ್ ಖಾಜಾಪುರ್, ಈಶ್ವರ್ ಸಿಂಗ್ ಠಾಕೂರ್, ಮಲ್ಲಿಕಾರ್ಜುನ್ ಪಾಟೀಲ್ ಚಿಡುಗುಪ್ಪ, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಹುಮ್ನಾಬಾದ್, ಬಸವರಾಜ್ ದೇಶ್ಮುಖ್ ಅವರಾದ್, ಶಿವರಾಜ್ ಅಲ್ಮಾಜೆ ಅವರಾದ್, ಶಿವರಾಜ್ ನರಶೆಟ್ಟಿ ಬಸವಕಲ್ಯಾಣ, ಮಲ್ಲಿಕಾರ್ಜುನ್ ಸ್ವಾಮಿ ಭಾಲ್ಕಿ ಅವರನ್ನ ನೇಮಕ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಿಯನ್ನು ಓದಲಾಯಿತು. ಜಗದ್ಗುರು ಪಂಚಪೀಠಗಳ ಬಗ್ಗೆ ಪಂಚಾಚಾರ್ಯರ ಬಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2003 ನಾವು ಮಾಡಿರುವಂತಹ ಸಂಶೋಧನಾ ವ್ಯಾಸಂಗಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ನಂತರ ಆ ಮಹಾಪ್ರಬಂಧದಲ್ಲಿ ಅನೇಕ ನೂರಾರು ಶಾಸನಗಳನ್ನು ಅಲ್ಲಿ ಕಲೆ ಹಾಕಿ ಆ ಪಂಚಾಚಾರ್ಯರಿಗಿರುವಂತಹ ಐತಿಹಾಸಿಕ ದಾಖಲೆಗಳನ್ನು ನಾನೆಲ್ಲ ಕೊಡಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ನಮಗೆಲ್ಲ ಗೊತ್ತಿರಬೇಕು, ಕಳೆದ 2-3 ವರ್ಷಗಳ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನಿಸಿದ ನರೇಂದ್ರ ಮೋದಿಯವರು ಕಾಶಿ ಜಗದ್ಗುರು ಮಹಾಪೀಠಕ್ಕೆ ದಯಮಾಡಿಸಿ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆದೇಶದ ಮೇರೆಗೆ ದಯಮಾಡಿಸಿ ಅಲ್ಲಿ ಆ ದಿವಸ ಸುಮಾರು ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಜಗತ್ತಿನ 24 ಭಾಷೆಯಲ್ಲಿ ಅದನ್ನೇನು ತರ್ಜುಮೆಯನ್ನು ಮಾಡಲಾಗಿತ್ತು ಅದನ್ನು ಮತ್ತು ಒಂದು ಆ್ಯಪನ್ನು ಶ್ರೀ ಸಿದ್ಧಾಂತ ಶಿಖಾಮಣಿ ಆ್ಯಪನ್ನು ಅವತ್ತು ಸನ್ಮಾನಿಸಿ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಲೋಕಾರ್ಪಣೆಯನ್ನು ಮಾಡಿದರು ಅನ್ನುವಂಥ ಮಾತನ್ನು ಹೇಳಿ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಬಹಳ ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳಿದರು. ವೀರಶೈವ ಅಂದರೆ ಏನು ಅನ್ನುವಂಥ ಒಂದು ಡೆಫಿನೇಷನ್ ಹೇಳಿದರು. ವೀರಶೈವ ಎದಕ್ಕೆ ಅಂದರೆ ವೀರಶೈವ ಅಂದರೆ ಅದರ ಅರ್ಥ ಏನು ಅನ್ನುವಂಥದ್ದು ಮಾನ್ಯ ಪ್ರಧಾನಮಂತ್ರಿ ಹೇಳಿದರು. ಆ ವೀರಶೈವ ಅಂದರೆ ವಿರೋಧ ರಹಿತಂ ಶೈವಂ ಏ ಶೈವ ವೀರಶೈವ ಸ್ತುತೇ ಮತ ಅನ್ನುವಂಥ ನೀಲಕಂಠ ಭಾಷೆಯಲ್ಲಿ ಬಂದಿರುವಂಥ ಒಂದು ಶ್ಲೋಕವನ್ನು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಅದ್ಭುತವಾಗಿರುವಂಥ ರೀತಿಯಲ್ಲಿ ಮಾತಾಡಿದರು. ಅಂದರೆ ಈ ಜಗತ್ತಿನಲ್ಲಿ ಯಾರ ಜೊತೆಗೆ ಯಾರ ಸಮಾಜ ಧರ್ಮ ಯಾರ ಜೊತೆಗೂ ಕೂಡ ವೈರತ್ವವನ್ನು ಸಾಧಿಸದೆ ಎಲ್ಲರೊಂದಿಗೆ ಸ್ನೇಹಭಾವದಿಂದ ಪ್ರೀತಿಯಿಂದ ಸಮಾನ ಗೌರವದಿಂದ ಬಾಳಿ ಪ್ರತಿಯೊಂದು ಸಮಾಜದವರು ಇದನ್ನ ಭಾಗವಹಿಸಬೇಕು. ಯಾಕಂದ್ರೆ ಜೀವ ಜಂತುಗಳು ಜೀವನದ ಬಾಳು ಬದುಕು, ನಾವೆಲ್ಲ ಹೇಗೆ ಬದುಕಬೇಕು ಹೇಗಿರ್ಬೇಕು ಅನ್ನೋದು ಮಾನವ ಧರ್ಮಕ್ಕೋಸ್ಕರ ಅವರು ಬಾಳನ್ನು ಬದುಕೋದನ್ನು ತೋರಿಸಿದ್ದಾರೆ. ಪ್ರತಿಯೊಬ್ಬರು ಬಹುಸಂಖ್ಯೆಯಲ್ಲಿ ಬಂದು ಅಲ್ಲಿಂದ ಮೆರವಣಿಗೆ ವಜ್ರಮಣೆಯಿಂದ ಮಾಡಿ ಹಾಗೂ ಪ್ರಸಾದ ಕೂಡ ಅವತ್ತು ಪ್ರಸಾದ ಕೂಡ 1:30 ಇಂದ 2 ಗಂಟೆವರೆಗೂ ಪ್ರಸಾದ ಕೂಡ ಅಲ್ಲಿ ಇರ್ತದೆ. ಅವತ್ತು ರಂಗಮಂದಿರದಲ್ಲಿ
ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಸತ್ಪುರುಷರು ಗುರುಹಿರಿಯರು ಅವತ್ತು ವೇದಿಕೆಯನ್ನು ಅಲಂಕರಿಸಿ ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ತಮ್ಮನಿಗೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ತಾವು ಬಂದು ದೇಹ ರೋಗಕ್ಕಿಂತ ಮನೋರೋಗ ದೂರ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಯಾರು ಇವತ್ತು ಮನೋರೋಗದ ಡಾಕ್ಟರ್ ಇದ್ದಾರಂದ್ರೆ ನಮ್ಮ ಧರ್ಮಗುರುಗಳು, ಆ ಧರ್ಮಗುರುಗಳೆಲ್ಲ ಬರ್ತಾರೆ. ತಾವು ಎಲ್ಲರೂ ಬಂದು ಮನಸ್ಸನ್ನು ಶಾಂತಿ ಮಾಡಿಕೊಂಡು ಸಂತೋಷದ ತಗೊಂಡು ಅವರ ಆಶೀರ್ವಾದ ಪಡಿಸಿ ಹೋಗ್ಬೇಕಂತ ಬೀದರ್ ಜನತೆಯಲ್ಲಿ ನಾನು ಕರೆಕ್ಟಾಗಿ ಒಂದೇ ಸಮಾಜ ಸ್ವಾಮಿ ಅಂತಿಲ್ಲ, ಸ್ವಾಮಿ ಲಿಂಗಾಯತ್ ಮರಾಠ ಕಪುಲಿಯರ್ ಕುರುಬೂರ್ ಎಷ್ಟು ಕಾಸ್ಟ್ ಬರ್ತಾವ, ಮಾನವ ಧರ್ಮಕ್ಕೆ ಎಷ್ಟು ಸಂಬಂಧಪಟ್ಟಿದೆ, ಎಲ್ಲರಿಗೆ ಎಲ್ಲ ಧರ್ಮದವ್ರು ತಗೊಂಡು ನಮಗೆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ನಾವು ನಿರ್ಣಯ ಮಾಡಿದ್ವಿ. ಅದಕ್ಕೆ ಸಮಾಜ ಮಾಡಿದ ಕಲ್ಕಡೆ ಮನವಿ ಇದ ಎಲ್ಲರ ಒಟ್ಟುಗೂಡಿ ಅವತ್ತು ದಿವಸ ಗಾಂಧಿ ಗಂಜಿಲಿಂದ ಮೆರವಣಿಗೆ ಚಾಲಾಗಿ ರಂಗಮಠದ ತನಕ 5 ತಾರೀಕು ನಡೀತದ. ಅದಕ್ಕಿಂತ ಎಲ್ಲ ಸಮಾಜ ಪಾತ್ರ ಈ ಮೆರವಣಿಗೆ ಪಾಲ್ಗೊಳ್ಬೇಕಂತೇಳಿ ಒಂದು ಕಳಕಳಿಯ ಮನವಿ. ವರ್ಷದಿಂದ ಫಾಲ್ಗುಣ ಶುದ್ಧ ತ್ರಯೋದಶಿಯಂದು ನಾವೆಲ್ಲ ಕೊಂದರ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುವ ಮಾನೋತ್ಸವವನ್ನು ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ವೀರಶಿವಮಾಸಭೆ ಅಧ್ಯಕ್ಷರಾದಂಥ ಕಂಕಾಣೆ ಸರ್ ಹೇಳಿದಾಗೆ ಬೀದರ್ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ನಾವೆಲ್ಲ ಬಂದರು ಆಚರಣೆ ಮಾಡಕ್ಕೆ ನಿರ್ಧಾರ ಮಾಡೀವಿ. ಸೊ ಒಟ್ಟಾಗಿ ನಾನು ಅಭಿನಂದಿಸಿ ಇವಾಗ ಈ ವಿಷಯ ಕುರಿತು ನಮ್ಮ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುವ ಮಾನೋತ್ಸವದ ಉತ್ಸವ ಸಮಿತಿ ಅಧ್ಯಕ್ಷರನ್ನು ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ವಿದ್ಯಾರ್ಥಿಗಳು ಇಂದು ವಿಶ್ವವಿದ್ಯಾಲಯದ ಮಹಾದ್ವಾರದ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಈ ಕುರಿತು ಮಾತನಾಡಿದ ಅನೇಕ ಜನ ವಿದ್ಯಾರ್ಥಿಗಳು ಸರ್ಕಾರ ಇಂಟರ್ನ್ಶಿಪ್ ಮಾಸಿಕ ಭತ್ತೆಯನ್ನು ವಿದ್ಯಾರ್ಥಿಗಳಿಗೆ ಕೇವಲ 14,000 ಮಾತ್ರ ನೀಡ್ತಾ ಇದೆ. ಇಂದು ಬೆಲೆ ಏರಿಕೆಯ ಬಿಸಿ ಪ್ರಯಾಣ ಭತ್ತೆ ಊಟ ವಸತಿ ವ್ಯಾಸಂಗ ಪ್ರತಿ ವರ್ಷ ವ್ಯಾಸಂಗಕ್ಕಾಗಿ ಕಟ್ಟುವಂಥ ಫೀಸು ಈ ಎಲ್ಲ ಶುಲ್ಕಗಳನ್ನು ಸೇರಿದಂತೆ ಎಲ್ಲದಕ್ಕೂ ಕೂಡ ನಾವು ವೆಚ್ಚವನ್ನು ಭರಿಸಬೇಕಾಗ್ತದೆ. ಈಗ ನೀಡುವ ಭತ್ತೆ ನಮಗೆ ಎರಡಷ್ಟು ಕೂಡ ಸಾಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮಗೆ ವಿದ್ಯಾರ್ಥಿ ವೇತನ ಕೂಡ ನೀಡುವುದಿಲ್ಲ. ಹೀಗಾಗಿ ಭತ್ತೆಯನ್ನು ಮಾಸಿಕ 30,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಕಿರಿಯ ಪಶು ವೈದ್ಯಕೀಯ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ ಮಾಸಿಕ ಭತ್ತೆಯನ್ನು ಕಿರಿಯ ಮಾನವ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ನೀಡಬೇಕೆಂದು ವಿದ್ಯಾರ್ಥಿಗಳು ತಿಳಿಸಿದರು. ಇದೇ ವೇಳೆ 100 ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಫಲಕಗಳನ್ನು ಹಿಡಿದು ಜಯಘೋಷಗಳೊಂದಿಗೆ ಪಾಲ್ಗೊಂಡಿದ್ದರು. ನಾವು ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡಿದಾಗ ಯಾರು ಪಶು ವೈದ್ಯರು ಆಚೆ ಹೋಗ್ತೀವಿ ಅದಕ್ಕೆ ಸ್ಟೈಫಂಡ್ ಸಂಬಂಧ ಹೇಳಿ ಈ ಸ್ಟ್ರೈಕ್ ಮಾಡ್ತಿರೋದು. 2015 ನವೆಂಬರಲ್ಲಿ ನಮ್ಮ ಸ್ಟೈಫಂಡ್ ರಿವೈಸ್ ಆಗಿರೋದು, ಅಂದರೆ 11,000 to 14,000 ಆ ಸ್ಟ್ರೈಕ್ ಅವಾಗ ರಿವೈಸ್ ಆಗಿರೋದು, ಇದುವರೆಗೂ ಏನೂ ಆಗಿಲ್ಲ. ಆ್ಯಂಡ್ ಇವಾಗ 2020 ಕೊರೋನಾ ಆದಾಗಿಂದನು ಎಲ್ಲ ತರಹದ ಏನು ನಮಗೆ ವಸ್ತುಗಳಾಗಲಿ ಎಲ್ಲದಕ್ಕೂ ನಮಗೆಲ್ಲ ಜಾಸ್ತಿ ಆಗಿದೆ. ಜನರಲಿ ಇವಾಗ ಪ್ರತಿ ವರ್ಷದ ಒಂದು ಇನ್ಕ್ರಿಮೆಂಟ್ ರೇಟ್ ಎಲ್ಲ ಏನಿರುತ್ತೆ ಅದು ಆಲ್ಮೋಸ್ಟ್ 5 to 6% ಜಾಸ್ತಿ ಆಗ್ತಿದೆ ಪ್ರತಿ ವರ್ಷ. ಅದ್ರ ತಕ್ಕನಂಗೆ ನಮಗೆ ಈ ಸಂಬಳ ಎಲ್ಲ ಏನು ಜಾಸ್ತಿ ಮಾಡಿಲ್ಲ. ಇಂಟರ್ನ್ಶಿಪ್ ಭತ್ತೆಗಳು ಏನಿರುತ್ತೆ ಅದನ್ನು ಯಾವತ್ತೂ ಜಾಸ್ತಿ ಮಾಡಿಲ್ಲ. ಆ ಜಾಸ್ತಿ ಮಾಡದೇ ಇರೋ ಕಾರಣ ಈ ಒಂದು ಸ್ಟ್ರೈಕ್ ಕೊಟ್ಟಿದ್ದೀವಿ. ಅದಕ್ಕೆ ಗೌರ್ಮೆಂಟಿಗೆ ಕೊಡಬೇಕಾಗಿದ್ದ ಮನವಿಗಳು ಏನಿತ್ತು, ಮಿನಿಸ್ಟರಿಗೆ ಕೊಡೋದಿತ್ತು, ಮುಖ್ಯಮಂತ್ರಿಗಳು ಕೊಡೋದಿತ್ತು, ಅದೆಲ್ಲದೂ ಕೊಟ್ಟಿದ್ದೆ. ಅದು ಬಟ್ ಆ ಗೌರ್ಮೆಂಟ್ ಕಡೆಯಿಂದ ಏನು ಒಂದು ರಿಪ್ಲೈ ಕೂಡ ಬಂದಿಲ್ಲ. ಅದಕ್ಕೆ ಎಲ್ಲ ಬೇಕಾಗಿರೋಂಥ ಎಲ್ಲ ಸರ್ಕಾರಿ ಕಾಲೇಜ್ಗಳ ವೈದ್ಯಕೀಯ ಕಾಲೇಜ್ಗಳ ಎಲ್ಲ ಏನೇನು ಡಾಕ್ಯುಮೆಂಟ್ ಬೇಕೋ ಅದೆಲ್ಲದೂ ಸ್ಟೈಫಂಡ್ದು ಕೊಟ್ಟಿದ್ದೀವಿ. ಅದಕ್ಕೆ ನಾವು ಒಂದು ಡಾಕ್ಯುಮೆಂಟ್ ಆಗಿ ನಿಮಗೂ ಕೊಡ್ತಿದ್ದೀವಿ. ಈ ಎಷ್ಟು ಆಗ್ಬೇಕು? 2014-15 11,000 ಇತ್ತು, ಅದು 14,000 ಆಗಿದೆ. 2015 11,000-14,000 ಆಗಿದೆ. ನಾವು ಇವಾಗ ಡಿಮ್ಯಾಂಡ್ ಮಾಡ್ತಿರೋದಂದ್ರೆ ಈ ಸೆಂಟ್ರಲ್ ಪೇ ಕಮಿಷನ್ ಅಂತ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಮೆಡಿಕಲ್, MBBS ಮತ್ತು ಈ ವೆಟರ್ನರಿ ಈ BAMS ಎಲ್ಲದಕ್ಕೂ ಯಾವುದಕ್ಕೂ ಏನು ಡಿಫ್ರೆನ್ಸಿಯೇಷನ್ ಇಲ್ಲದೆ ಎಲ್ಲರೂ ಈಕ್ವಲ್ ಅಂತ ಹೇಳಿ CPC ಮೆನ್ಷನ್ ಆಗಿದೆ. ಆ CPC ಮೆನ್ಷನ್ ಆಗಿರೋದ್ರಿಂದ ನಮ್ಮ ಅಳವಡಿಸಿಲ್ಲ ಅಂತ ಹೇಳಿ ನಮಗೆ ಕೊಡದೇ ಇರೋದು ತಪ್ಪಾಗುತ್ತೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಬೇರೆ ಸ್ಟೇಟ್ಗಳಲ್ಲಿ ಮೆಡಿಕಲ್ ಈಕ್ವಲೆಂಟ್ ಅಂತಲೇ ಕೇಳಿ ಎಲ್ಲ ಕಡೆ ಇವಾಗ ಎಷ್ಟೆಷ್ಟು ಇದೆ ಅಷ್ಟು ಮಾಡಿಸ್ಕೊಂಡಿದ್ದಾರೆ. ಮೆಡಿಕಲ್ ಬೇರೆ ಒಂದೊಂದು ಸ್ಟೇಟಲ್ಲಿ 25,000 ಇದೆ, ಒಂದೊಂದು ಸ್ಟೇಟಲ್ಲಿ 32 ಇದೆ, 30. ಅದ್ರ ತಕ್ಕನಂಗೆ ಎಲ್ಲ ಕಡೆ ಚೇಂಜ್ ಮಾಡ್ಕೊಂಡು ಅವ್ರವ್ರು ಕೊಟ್ಟಿದ್ದಾರೆ. ನಮ್ಮ ಸ್ಟೇಟಲ್ಲಿ ಇನ್ನೂ ಅದನ್ನ ಅಳವಡಿಸಿಲ್ಲ ಅಥವಾ ನಮಗೆ ಕೊಡೋಕ್ಕೆ ಅವರು ಹಿಂಜರಿತಿದ್ದಾರೆ ಇನ್ನು ಗೌರ್ಮೆಂಟ್ ಅವರು. ಮೆಡಿಕಲ್ ಮೆಡಿಕಲ್ ಅವರಿಗೆ ಇವಾಗ ಸದ್ಯಕ್ಕೆ 2020 ಅಷ್ಟೇ ನಾವು ಕೇಳ್ತಿರೋದು. ಯಾವತ್ತೂ ಅದು TADA ಅಂತ ನಾನು ಎಕ್ಸ್ಟ್ರಾ ಏನು ಕೇಳಿಲ್ಲ. ಆ 30,000 ನಮಗೆ ಬೇಕಾದ ಸ್ಯಾಲ್ರಿ, ಆ ಸ್ಯಾಲ್ರಿ ಕೊಟ್ಟರೆ ಎಲ್ಲರಿಗೂ ಉಪಯೋಗ ಆಗೋಷ್ಟು. ಈ ನಮ್ಮ ಪಶುವೈದ್ಯಕೀಯ ಡಿಪಾರ್ಟ್ಮೆಂಟ್ಗೆ ಎಷ್ಟು ಇದರ ಕಣಕ್ಕೆ ಮನವಿ ಮಾಡೋದಂದ್ರೆ ಇದೆ ಮೇನ್ 30,000 ಇವಾಗಿನ 14,000 ಅದನ್ನು 30,000 ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸುಜಯ್, 4th year veterinary BBSC.
ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ಧುರೀಣರಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನದ ಪ್ರಯುಕ್ತ ಇಂದು ಪಾಪನಾಶ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಪಕ್ಷದ ಪದಾಧಿಕಾರಿಗಳು ಸಲ್ಲಿಸಿದರು. ಬೆಳಗ್ಗೆ ಸಂದರ್ಭದಲ್ಲಿ ತಂಡೋಪತಂಡವಾಗಿ ಮಂದಿರಕ್ಕೆ ತೆರಳಿದ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಪನಾಶಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಈ ಕುರಿತು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಹಾಗೂ ನಗರಸಭೆ ಸದಸ್ಯರಾದ ಶ್ರೀ ಶಶಿ ಹೊಸಳ್ಳಿಯವರು ಮಾತನಾಡಿ, ಈ ನಾಡು ಕಂಡ ಧೀಮಂತ ನಾಯಕರಲ್ಲಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಬ್ಬರು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಆದರ್ಶ ನಾಯಕ ಅವರಾಗಿದ್ದಾರೆ. ಚುನಾವಣೆಯಿಂದ ಹಿಂದೆ ಸರಿದರೂ ಕೂಡ ಪಕ್ಷ ಕಟ್ಟುವಂತಹ ಅವರ ಲವಲವಿಕೆ ನಿಜಕ್ಕೂ ಕೂಡ ಮಾದರಿ ಎಂದು ಕೊಂಡಾಡಿದರು. ಈ ನಾಡು ಕಂಡ ಅಪ್ರತಿಮ ನಾಯಕ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಹೆಬ್ಬಾಗಿಲನ್ನು ತೆರೆದಂಥ ಧೀಮಂತ ನಾಯಕ, ಬಡವರ ಬಂಧು, ದೀನ ದಲಿತರ ಧ್ವನಿ, ರೈತರ ಚಿಂತಕ, ರೈತರೇ ಜೀವನಾಡಿಯಾಗಿ ಮಾಡಿಕೊಂಡಂತಹ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮ ಈ ನಾಡಿನ ಈ ದೇಶದ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನಿಮಿತ್ತ ಭಾರತೀಯ ಜನತಾ ಪಕ್ಷ ಬೀದರ್ ನಗರ ಘಟಕದ ವತಿಯಿಂದ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಪಾಪನಾಶ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ನಾವೆಲ್ಲರೂ ಇವತ್ತು ಅವರ ಆಯುಷ್ಯ ಆರೋಗ್ಯ ಇನ್ನೂ ದೇವರವರಿಗೆ ಶಕ್ತಿ ಕೊಡಲಿ, 151 ಸ್ಥಾನಗಳು ಗೆಲ್ಲಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ರಾಜ್ಯದಲ್ಲಿ ಮಾಡುವ ಸಂಕಲ್ಪ ಹೊತ್ತಂಥ ಅವರಿಗೆ ಈ ಪಾಪನಾಶ್ ದೇವಸ್ಥಾನದ ಆಶೀರ್ವಾದ ಆಗಲಿ ಅಂತೇಳಿ ಅವರ ಹುಟ್ಟುಹಬ್ಬದಂದು ಹಾರಿಸ್ತೇವೆ. ನಮ್ಮಂಥ ಎಷ್ಟೋ ಯುವಕರಿಗೆ ರಾಜಕೀಯ ದಿಕ್ಕನ್ನು ಕೊಟ್ಟಂಥ ಆ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಗರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಮಹಾದ್ವಾರಗಳು ಇವತ್ತು ಅವರ ಹುಟ್ಟುಹಬ್ಬದ ದಿನವೇ, ಅವರ ಹುಟ್ಟುಹಬ್ಬದ ನಿಮಿತ್ತ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನನ್ನು ಇವತ್ತೇ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ಅವರ ಹೆಸರಿನ ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರದ ಬಿ ಎಸ್ ಯಡಿಯೂರಪ್ಪ ಬಡಾವಣೆಯನ್ನು ಅವರ ಹುಟ್ಟುಹಬ್ಬದ ಈ 80ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ವಾರದ ಒಳಗಡೆ ಆ ಯಡಿಯೂರಪ್ಪ ಬಡಾವಣೆ ಸಹ ಲೋಕಾರ್ಪಣೆ ಮಾಡಿ ಅದಕ್ಕೆ ಹೋಗುವ ಪ್ರಮುಖ ರಸ್ತೆಗಳಲ್ಲಿ ಎರಡು ಪ್ರಮುಖ ರಸ್ತೆಗಳು ಬರ್ತವೆ, ಒಂದು ಚಿಟ್ಟಯಿಂದ ಒಂದು ಗುಣಿನಿಂದ, ಎರಡೂ ರಸ್ತೆಗಳಲ್ಲಿ ಯಡಿಯೂರಪ್ಪ ಬಸ್ಸು ತಂಗುದಾಣಗಳನ್ನು, ಎರಡು ಹೊಸ ಬಸ್ಸು ತಂಗುದಾಣಗಳನ್ನು ಆ ಲೇಔಟಿಗೆ ಹೋಗುವ ತಂಗುದಾಣಗಳಿಗೂ ಯಡಿಯೂರಪ್ಪ ತಂಗುದಾಣಗಳಂತೇಳಿ ಅವರ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾಮನಿರ್ದೇಶನ ಮಾಡುತ್ತೇನೆ. ಅಷ್ಟೇ ಅಲ್ಲದೇ ಆ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಉದ್ಯಾನವನವೂ ಸಹ ಯಡಿಯೂರಪ್ಪನವರ ಹೆಸರಿನ ಉದ್ಯಾನವನವೆಂದೇ ಅಂತೇಳಿ ಅವತ್ತು ಇವತ್ತವ್ರ ಹುಟ್ಟುಹಬ್ಬದ ದಿನ ಘೋಷಣೆ ಮಾಡುವ ಮುಖಾಂತರ ಅವರು ಮತ್ತು ನಮ್ಮ ಪಕ್ಷ ಕೊಟ್ಟಂತಹ ಅಲ್ಪ ಅವಧಿಯಲ್ಲಿ ಭಾಳಷ್ಟು ಚೇತನೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಅವರ ನಾಳ್ನುಡಿಯಂತೆ ಈ ದೇಶ ಈ ರಾಜ್ಯ ಮುಂದೆ ನಡೆಯಲಿ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೇ ರೀತಿ ಇರಲಿ. ಮುಂದೆ ಭಾರತೀಯ ಜನತಾ ಪಕ್ಷದ ಮತ್ತೊಮ್ಮೆ ಸರ್ಕಾರ ಮಾಡ್ತಕ್ಕಂಥ ಆ ಸಂಕಲ್ಪವನ್ನು ಈ ಪಾಪನಾಶ್ ಲಿಂಗೇಶ್ವರ ಈಡೇರಿಸಲಿ ಅಂತೇಳಿ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷ ಈ ನಾಡಿನ ಈ ನಾಡಿನ ನಾಯಕ, ರೈತರ, ಬಡವರ, ದೀನ ದಲಿತರ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಇಡೀ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಗರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಾಪನಾಶ ದೇವಸ್ಥಾನದಲ್ಲಿ ಬಂದು ಅವರ ಆರೋಗ್ಯ ಇನ್ನೂ ಹೆಚ್ಚು ದಿನಗಳ ಕಾಲ ಅವರು ಇದೇ ರೀತಿ ಯುವಕರ ಥರ ಚೈತನ್ಯಮಯವಾದಂಥ ಆರೋಗ್ಯವನ್ನು ಇಟ್ಟು ದೇವರು ಅವರಿಗೆ ಇನ್ನೂ ನಾಡಿನ ಜನರ ಸೇವೆ ಮಾಡಲು ಅವಕಾಶವನ್ನು ಕೊಟ್ಟು ದೀನ ದಲಿತರು, ಹಿಂದುಳಿದವರು, ಬಡವರು ಇನ್ನೂ ಏಳಿಗೆಗಾಗಿ ಅವರು ಶ್ರಮಿಸಲಿ ಅನ್ನುವಂಥ ಆಶಯನ ಇಟ್ಕೊಂಡು ನಗರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಪೂಜೆಯನ್ನು ನೆರವೇರಿಸಿದರೆ. ಅದೇ ರೀತಿ ನಾವು ಅವರನ್ನು ಈ ಒಂದು 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶುಭವನ್ನು ಕೋರ್ತೇವೆ.
ಬೀದರ್ ಜಿಲ್ಲೆಯ ಔರಾದಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಜಂಗಮ ವಿರಾಟ್ ಸಮಾವೇಶ ಜರುಗಿತು. ಈ ಸಮಾವೇಶದಲ್ಲಿ ಕಮಲ್ನಗರ ಹಾಗೂ ಔರಾದ ತಾಲೂಕಿನ ಸಾವಿರಾರು ಜಂಗಮ ಬಾಂಧವರು ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಮುಖಂಡರಾದ ಶ್ರೀ ಬಸವರಾಜ ಸ್ವಾಮಿಯವರು ಪ್ರಮುಖ ನಿರ್ಣಯಗಳನ್ನು ಕೂಡ ಮಂಡಿಸಿದರು. ರವೀಂದ್ರ ಸ್ವಾಮಿಯವರಿಗೆ ಟಿಕೆಟ್ ನೀಡಬೇಕು, ಎರಡನೇದಾಗಿ ಜಂಗಮ ನಿಗಮ ಮಂಡಳಿಯನ್ನು ಸ್ಥಾಪಿಸಿ ಕನಿಷ್ಠ 100 ಕೋಟಿ ಅನುದಾನವನ್ನಾದರೂ ಕೂಡ ಮೀಸಲಿಡಬೇಕು, ಪ್ರತ್ಯೇಕ ಸಮುದಾಯ ಭವನ ಹಾಗೂ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಬೇಕು. ಜಂಗಮರ ಹೋರಾಟಕ್ಕೆ ಸುಮಾರು 142 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶ್ರೀ ಬಿ ಡಿ ಹಿರೇಮಠರವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಜಂಗಮರ ಒಂದು ಹೋರಾಟಕ್ಕೆ ನ್ಯಾಯಯುತವಾಗಿ ಸರ್ಕಾರ ನ್ಯಾಯವನ್ನು ಒದಗಿಸಬೇಕು. ಎಲ್ಲ ಜಿಲ್ಲೆಗಳಲ್ಲಿ ವೈದಿಕ ಪಾಠಶಾಲೆ ಹಾಗೂ ಸಂಸ್ಕಾರ ಕೇಂದ್ರಗಳನ್ನು ತೆರೆಯಬೇಕು. ದೇವಸ್ಥಾನಗಳಲ್ಲಿ ಈಗಾಗಲೇ 100 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅರ್ಚಕರು ಹಾಗೂ ಪ್ರಧಾನ ಅರ್ಚಕರಿಗೆ ಕನಿಷ್ಠ ಅವರ ಒಂದು ಜೀವನೋಪಾಯಕ್ಕಾಗಿ ಕನಿಷ್ಠ 5,000 ರೂಪಾಯಿ ಆದರೂ ಮಾಸಾಶನವನ್ನು ನೀಡಬೇಕು ಎಂದು ಈ ಕುರಿತು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ನಿರ್ಣಯಗಳನ್ನು ಡಾಕ್ಟರ್ ಬಸವರಾಜ ಸ್ವಾಮಿಯವರು ಮಂಡಿಸಿದರು. ಇದೇ ವೇಳೆ ಪೂಜ್ಯರು ಹಾಗೂ ಜಂಗಮ ಸಮಾಜದ ಬಾಂಧವರು ಕರತಾಡನ ಮೂಲಕ ಒಪ್ಪಿಗೆಯನ್ನು ಸೂಚಿಸಿದರು. ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯಗಳನ್ನು ತಾವೆಲ್ಲರೂ ಕೂಡ ಕೈ ಆಮೇಲೆ ನಾನು ಓದಿದ ಬಳಿಕ ನೀವೆಲ್ಲರೂ ಜ್ವರದ ಚಪ್ಪಾಳಿಗೆ ಅನುಮೋದಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಒಟ್ಟನೇದಾಗಿ ಈ ಒಂದು ಅನುಮೋದನೆಯನ್ನು ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು ವಿಷಯ, ಬೀದರ್ ಜಿಲ್ಲೆಯ ಔರಾದಪಟ್ಟಣದಲ್ಲಿ ಜರುಗಿದ ವಿರಾಟ ಜಂಗಮ ಸಮಾವೇಶದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು, ಮಾನ್ಯರೇ, ವಿರಾಟ ಜಂಗಮ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯಗಳು ಕರ್ನಾಟಕದಲ್ಲಿ 8% ಜಂಗಮ ಸಮಾಜದವರಿದ್ದಾರೆ. ಹೀಗಾಗಿ ಬೀದರ ಜಿಲ್ಲೆಯ ಔರಾದ ಮೀಸಲು ಕ್ಷೇತ್ರದಿಂದ ಜಂಗಮ ಸಮಾಜದ ನಾಯಕರಾದ ಶ್ರೀ ರವೀಂದ್ರ ಸ್ವಾಮಿಯವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕು ಅಂತ ಹೇಳಿದ್ರು. ಎಲ್ಲರಿಗೂ ವಿಧಾನಸೌಧ ನಮ್ಮದಾಗಿರ್ತಕ್ಕಂಥ ಜನ ಬೇಕು, ನಮ್ಮದಾಗಿರ್ತಕ್ಕಂಥ ಅಧಿಕಾರ
ಶಕ್ತಿ ಇದೆ ಅಂತಕ್ಕಂಥ ಶಬ್ದ ಇದ್ದಾಗ ಮಾತ್ರ ಇವತ್ತು ನಮ್ಮ ಹೋರಾಟಕ್ಕೆ ಬೆಲೆ ಬರ್ತದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ದನ ಕೆಲವರಿಗೆ ಹಿರಿಯ ನಾವತ್ತು ಆದರೆ ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಕಾರ್ಯಕ್ರಮವನ್ನು ಇಲ್ಲಿ ಸಾಮಾಜಿಕ ನ್ಯಾಯದಿಂದ ನ್ಯಾಯ ಕಾನೂನು ಆಚರಣೆ ತರ ಸಲುವಾಗಿ ಈ ಸಮುದಾಯವನ್ನು ಇಲ್ಲಿ ನಾವು ಒಂದುಗೂಡಿಸಬೇಕಾಗಿದೆ. ಅದಕ್ಕೆ ಜಂಗಮ ನಾಯಕರಾಗಿದ್ದ ಶ್ರೀ ರವೀಂದ್ರ ಸ್ವಾಮಿ ಅವರು ಕೂಡ ನಮ್ಮೆಲ್ಲರ ವತಿಯಿಂದ ಈ ವೇದಿಕೆ ಮುಖಾಂತರ ನಾವು ಈ ಜಂಗಮ ವಿರಾಟ ಸಮಾವೇಶ ಮುಖಾಂತರ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಂಚಾಲನೆಯನ್ನ ಮಾಡತಕ್ಕಂಥ ನಿರೂಪ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.